ಏನಾಯ್ತಣ್ಣ, ಬೇಜಾರಲ್ಲಿದ್ಯಾ? ಬಚ್ಚನ್, ಕೆಲವೊಂದ್ಸಲ ನಮ್ಮ ಜೀವನದಲ್ಲಿ ಆಗಿರೋ ನೋವನ್ನ ನೆನೆಸ್ಕೊಂಡ್ರೆ ನಾವು ಬೇಜಾರಾಗಿಲ್ಲ ಅಂದ್ರೂ ಬೇಜಾರಾಗಿರೋ ಥರ ಆಗೋಗತ್ತೆ. ಅಣ್ಣ, ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ರಾಗಂಗೆ ನಾನು ಕಟ್ಟಿರೋ ತಾಳಿನ ನಾನೇ ಬಿಚ್ಚಬೇಕು ಅಂತ ಕೇಳ್ಕೊಂಡ್ರು. ಅದಕ್ಕೆ ನೀನೇನ್ ಹೇಳ್ದೆ? ಇನ್ನೇನ್ ಹೇಳಕ್ಕಾಗತ್ತೆ, ತಾಳಿ ಬಿಚ್ಚಕ್ಕಾಗಲ್ಲ ಅಂತ ಹೇಳಿ ಕಳಿಸ್ತೆ. ಓ, ಇವಾಗ ತಾಳಿ ಬಿಚ್ಚೋದಕ್ಕೆ ಆದಿ ಬೇಕಂತ? ಅವತ್ ನೀನ್ ಕರೆದಾಗ ಬಂದಿದ್ರೆ ಇವತ್ ತಾಳಿ ಸಮಸ್ಯೆನೆ ಬರ್ತಿರ್ಲಿಲ್ಲ. ಆದ್ರೆ ಒಂದ್ ಮಾತು ಹೇಳ್ತೀನಿ ಕೇಳೋಣ, ಅವ್ರು ಮಾಡಿರೋ ತಪ್ಪಿಗೆ ನೀನ್ ಶಿಕ್ಷೆ ಕೊಡ್ಲೇಬೇಕು. ರಾಗ ಮೇಡಮ್ ಕತ್ತಲಿರೋ ತಾಳಿನ ಬಿಚ್ಚಬೇಡಣ, ಇದೇ ನೀನ್ ಅವ್ರು ಕೊಡೋ ಶಿಕ್ಷೆ. ಅನ್ಭವಿಸ್ಲಿ, ಕರೆಕ್ಟ್ ಆಗಿದೆ ಶಿಕ್ಷೆ. ಇಲ್ಲ ಬಚ್ಚನ್, ನೀನ್ ಹೇಳೋ ತರ ಎಲ್ಲ ಮಾಡಕ್ ಆಗಲ್ಲ. ರಾಗ ಕತ್ತಿ ಕಟ್ಟಿರೋ ತಾಳಿನ ನಾನೇ ಬಿಚ್ಚಬೇಕು, ಆದ್ರೆ ಅದನ್ನ ತಕ್ಷಣ ಮಾಡಕ್ ಆಗಲ್ಲ. ಯಾಕೆ ಅಂದ್ರೆ ನಾನ್ ಮೇಘನ್ ಮದ್ವೆ ಆಗ್ತಿದ್ದೀನಿ, ಅದೇ ರೀತಿ ರಾಗ ಕೂಡ ವಿಶ್ವಾಸನ ಮದ್ವೆ ಆಗ್ತಿದ್ದಾರೆ. ಅಂದ್ಮೇಲೆ ಈ ಹಳೆ ನೆನಪಿಂದ ಹೊರಗಡೆ ಬರ್ಬೇಕು ಅಲ್ವಾ? ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ತಾಳಿ ಬಿಚ್ಚದಕ್ಕೆ ರೆಡಿ ಆಗಿದ್ಯಾ ನೀನು? ಬೇರೆ ದಾರಿ ಇಲ್ಲ ಬಚ್ಚನ್, ಆದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ನಾನಿನ್ನು ಮಾನಸಿಕವಾಗಿ ರೆಡಿ ಆಗ್ಬೇಕು. ರಾಗಂಗ್ ನಾನ್ ಕಟ್ಟಿರೋ ತಾಳಿನ ಅವ್ರ ಮದ್ವೆ ಮುಂಚೆ ನಾನೇ ತೆಗಿಬೇಕು. ಹಾಗ ನೋಡೋದಾದ್ರೆ ಇನ್ನೆರಡೈದು ದಿನದಲ್ಲಿ ರಾಗ ಮೇಡಮ್ಗೆ ಎಂಗೇಜ್ಮೆಂಟ್, ಆ ಟೈಮಲ್ಲಿ ನೀನ್ ಕಟ್ಟಿರೋ ತಾಳಿ ಇರೋದು ಸರಿನಾ? ನಾನು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಇದ್ ಬಿಟ್ರೆ ಬೇರೆ ದಾರಿ ಇಲ್ಲ. ಆದ್ರೆ ರಾಗ ಇದಕ್ಕೆ ಅಡ್ಜಸ್ಟ್ ಆಗ್ಬೇಕಷ್ಟೆ. ಅದೇ ಚಿಕ್ಕ ಹೆಲ್ಪ್ ಮಾಡ್ತೀಯಾ, ಸ್ವಲ್ಪ ನೀನ್ ಫೋನ್ ಕೊಡ್ತೀಯಾ? ಅರ್ಜೆಂಟ್ ಆಗಿ ಒಂದ್ ಫೋನ್ ಮಾಡ್ಬೇಕಾಯ್ತು. ನನ್ ಫೋನ್ ಬೇರೆ ಸ್ವಿಚ್ ಆಫ್ ಆಗೋಗಿದೆ. ಹಲೋ ವಿಷ್ಣು, ನಾನು ಪೂಜಾರಿ. ನಾಡಿದ್ದು ಒಳ್ಳೆ ಮುಹೂರ್ತ ಇರೋದು ನಿಜ, ಆದ್ರೆ ಪೌರ್ಣಮಿ ನಂತರ ದಿನ ಇದೆ. ತುಂಬಾ ಜನರು ಪೌರ್ಣಮಿ ನಂತರದ ದಿನ ಮದುವೆ ಸಂಬಂಧಪಟ್ಟ ಯಾವ ಕೆಲಸನೂ ಇಟ್ಕೊಳ್ಳೋದಿಲ್ಲ, ಹೊಸ ವ್ಯಾಪಾರವನ್ನು ಶುರು ಮಾಡಲ್ಲ. ಹಾಗಾದ್ರೆ ಈ ಮುಹೂರ್ತ ಓಕೆನಾ? ನೀವು ಆಯ್ಕೆ ಮಾಡಿಕೊಂಡಿರೋ ಮುಹೂರ್ತ ಪೌರ್ಣಮಿ ನಂತರದ ಮುಹೂರ್ತ ಅಂತ ಹೇಳೋದು ನನ್ನ ಕರ್ತವ್ಯ ಅಲ್ವೇ? ಸರಿ ಸರಿ, ಆಯ್ತು, ಒಳ್ಳೆ ಮುಹೂರ್ತದಲ್ಲಿ ಇಟ್ಕೊಳ್ಳಿ. ಸ್ವಾಮಿಗಳೇ, ನಂಗೊಂದು ಸಣ್ಣ ಸಹಾಯ ಮಾಡಕ್ಕಾಗತ್ತಾ? ಏನ್ ಮಾಡ್ಬೇಕು ಅಂತ ಹೇಳು. ಅದಿ ಅಷ್ಟೇ ತಾನೇ, ಆಯ್ತು ಅಂತ ತಿಳ್ಕೊಳ್ಳಿ. ನಾಡಿದ್ ರಾಗಂಗೆ ಮತ್ತೆ ವಿಶ್ವಾಸ್ಗೆ ಎಂಗೇಜ್ಮೆಂಟ್ ಇಟ್ಕೊಂಡಿದ್ದೀರಾ ಅಲ್ವಾ? ಹೌದಲ್ವಾ ಅದಿ, ನಿನಗ್ ಗೊತ್ತಿಲ್ವಾ ಯಾಕಪ್ಪ ಹೀಗ್ ಕೇಳ್ತಾ ಇದೀಯಾ? ಗೊತ್ತು ಅತ್ತೆ, ನಾಡಿದ್ದು ಪೌರ್ಣಮಿ ನಂತರದ ಮುಹೂರ್ತ ಅಂತ ಅರ್ಚಕರು ಹೇಳಿದ್ರು. ಅದನ್ ಕೇಳಿದ್ಮೇಲೆ ನನ್ ಮನ್ಸ್ಯಾಕೋ ತಡೀಲಿಲ್ಲ, ಅದಕ್ಕೆ ಜೊತೆಗೆ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟೆ. ಏನು ಪೌರ್ಣಮಿ ನಂತರದ ಮುಹೂರ್ತನ? ಹೌದಮ್ಮ, ನಾಡಿದ್ದಿರೋ ಮುಹೂರ್ತ ಪೌರ್ಣಮಿ ನಂತರದ ಮುಹೂರ್ತ. ಮುಹೂರ್ತ ಯಾವ್ದಾದ್ರೆ ಏನು, ದಿನ ಚೆನ್ನಾಗಿದ್ಯಲ್ವಾ, ಅದಕ್ಕೆ ಅಮ್ಮ ನಿಶ್ಚಿತಾರ್ಥ ಇಟ್ಕೊಂಡಿದ್ದಾರೆ. ದಿನ ಚೆನ್ನಾಗಿದ್ರು ಆ ಮುಹೂರ್ತಕ್ಕೆ ಚೆನ್ನಾಗಿರೋದಿಲ್ಲ, ಹಾಗಂತ ಹಿರಿಯರ ನಂಬಿಕೆ. ಈ ಪೌರ್ಣಮಿ ನಂತರ ಮುಹೂರ್ತದಲ್ಲಿ ಯಾವ ಶುಭ ಕಾರ್ಯ ಮಾಡೋದಿಲ್ಲ. ಹಾಗಿದ್ರೆ ನಾಡಿದ್ದು ನಿಶ್ಚಿತಾರ್ಥ ಮಾಡೋ ಹಾಗಿಲ್ವಾ? ವಿಶಾಲಮ್ಮ, ಈ ಮುಹೂರ್ತದ ಬಗ್ಗೆ ನಿಮ್ಗೆ ಗೊತ್ತಿತ್ತಾ ಗೊತ್ತಿರ್ಲಿಲ್ವಾ? ಇಲ್ಲ, ನಾನು ಯಾರನ್ನು ಶಾಸ್ತ್ರ ಏನು ಕೇಳಕ್ ಹೋಗ್ಲಿಲ್ಲ. ಅವತ್ತು ಒಳ್ಳೆ ದಿನ ಅಂತ ಅನ್ಕೊಂಡು ಅವತ್ತೇ ನಿಶ್ಚಿತಾರ್ಥ ಮಾಡೋಣ ಅಂತ ನಾವೆಲ್ಲ ಅನ್ಕೊಂಡ್ವಿ. ಯಾಕೆ ಸ್ವಾಮಿಗಳೇ, ಆ ದಿನ ಚೆನ್ನಾಗಿಲ್ವಾ? ನೋಡಿ, ಅದಕ್ಕೆ ಹೇಳೋದು, ವಿಷಯ ತಿಳ್ಕೊಳ್ದೆ ಏನೋ ಮಾಡ್ತೀರಾ, ಅದರಿಂದ ಮುಂದೆ ಜೀವನದಲ್ಲಿ ಸಮಸ್ಯೆ ಆಗುತ್ತೆ. ಸದ್ಯಕ್ಕೆ ದೊಡ್ಡ ತಪ್ಪಾಗದ್ರಲ್ಲಿ ಇತ್ತು, ವಿಷಯ ಗೊತ್ತಾಗಿ ಆದಿ ನನ್ನ ಕರ್ಕೊಂಡ್ ಬಂದ, ತುಂಬಾ ಒಳ್ಳೇದಾಯ್ತು. ಅಂದ್ರೆ
ನಾಡಿದ್ ನಿಶ್ಚಿತಾರ್ಥ ಬೇಡ ಅಂತ ಹೇಳ್ತಾ ಇದೀರಾ ಸ್ವಾಮಿಗಳೇ? ಹೌದಮ್ಮ. ನಾಳಿದ್ದು ಏನಾದರೂ ಮಾಡಿದ್ರೆ ಒಳ್ಳೆಯದಕ್ಕಿಂತ ಕೆಟ್ಟದೇ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಅಮಾವಾಸ್ಯೆ ನಂತರದ ಮುಹೂರ್ತದಲ್ಲಿ ನಿಶ್ಚಿತಾರ್ಥ ಇಟ್ಕೊಳ್ಳೋಣವಾ ಹೇಗೆ? ಒಂದ್ಸಲ ನೀವು ನೋಡಿ ಹೇಳ್ಬಿಡಿ. ಹುಡುಗ ಹುಡುಗಿ ಹೆಸರು ಹೇಳಿ. ವಿಶ್ವಾಸ್ ಮತ್ತೆ ರಾಗ. ಇಪ್ಪತ್ತೇಳನೇ ತಾರೀಕು ನಿಶ್ಚಿತಾರ್ಥ ಇಟ್ಕೊಳ್ಳಿ. ಎಲ್ಲ ಒಳ್ಳೇದಾಗುತ್ತೆ. ಸರಿ ಸ್ವಾಮಿಗಳೇ. ರೀ ರೀ, ಕಾಫಿ ಏನು ಅಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಿದ್ದೀರಾ? ನಿಶ್ಚಿತಾರ್ಥಕ್ಕೆ ಇನ್ನು ಎರಡೇ ದಿವಸ ಇರೋದು. ಯಾವ ಕೆಲಸ ಮುಗ್ದ ಇಲ್ವಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅಲ್ಲಿ ವಿಶಾಲು ರಾಗ ಎಂಗೇಜ್ಮೆಂಟ್ಗೆ ನಾನೇ ಓಡಾಡಿದ್ರೆ ನಮ್ಮ ಅಣ್ಣ ಏನ್ ಅನ್ಕೋತಾರೋ ಅಂತ ಅವಳು ಸುಮ್ನಿದ್ದಾಳೆ. ಇಲ್ಲಿ ನೀವು ಏನೋ ಬೇರೆ ಬೇರೆ ಕೆಲಸ ಇದೆ ಅಂತೆಲ್ಲ ಓಡಾಡ್ತಿರ್ತೀರ. ಹೀಗ್ ಮಾಡಿದ್ರೆ ಹೇಗ್ರಿ ಕೌಶಲ್ಯ? ರಾಗನ್ ಮದುವೆ ವಿಷಯದಲ್ಲಿ ಯಾವುದೇ ರೀತಿಯಾದ ಕುಂದು ಕೊರತೆ ಬರದೇ ಇರೋ ಹಾಗೆ ನೋಡ್ಕೋಬೇಕು. ವಿಶಾಲನ ಫೋನ್ ಮಾಡಿದ್ರು ನೋಡ್ರಿ, ನೆನೆದವರ ಮನದಲ್ಲಿ ಅನ್ನೋ ಹಾಗೆ ನಿನ್ನ ವಿಷಯನೇ ಮಾತಾಡ್ತಾ ಇದ್ವಿ ನಾನು ನಿಮ್ಮತ್ತಿಗೆ ಇಬ್ರು. ನೀನೇ ಫೋನ್ ಮಾಡಿದ್ಯಾ? ಏನ್ ಸಮಾಚಾರ ಅಂತ ಹೇಳಿ ಅಣ್ಣ. ಅಲ್ಲಮ್ಮ, ಇನ್ನು ಎರಡು ದಿವಸದಲ್ಲಿ ನಿಶ್ಚಿತಾರ್ಥ ಇಟ್ಕೊಂಡು ಯಾವ ಕೆಲಸನೂ ಮಾಡ್ತಾನೆ ಇಲ್ವಮ್ಮ. ಅಣ್ಣ, ಅದೇ ವಿಷಯವಾಗಿ ನಾನು ನಿಮಗೆ ಫೋನ್ ಮಾಡಿರೋದು. ನೀನೇನು ಯೋಚನೆ ಮಾಡ್ಬಿಡಮ್ಮ, ಎಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ ಬಿಡು. ಅಯ್ಯೋ ಅಣ್ಣ, ಅದೆಲ್ಲ ಏನು ಬೇಡ ಅಣ್ಣ. ನಾಡಿದ್ದು ನಿಶ್ಚಿತಾರ್ಥ ಮಾಡ್ತಾ ಇಲ್ಲ ಅಂತ ಹೇಳೋದಕ್ಕೆ ನಾನು ನಿಮಗೆ ಫೋನ್ ಮಾಡಿದ್ದು. ಯಾಕಮ್ಮ, ಏನಾದ್ರೂ ತೊಂದರೆನಾ ಅಥವಾ ಗಂಡಿನ ಮನೆಯವರು ಬೇಡ ಅಂತ ಏನಾದ್ರೂ ಹೇಳಿದ್ರ? ಅವ್ರ ಕಡೆಯಿಂದ ಏನು ತೊಂದರೆ ಇಲ್ಲ ಅಣ್ಣ. ಮತ್ತೆ ರಾಗ ಏನಾದ್ರೂ ಬೇಡ ಅಂತ ಗಲಾಟೆ ಮಾಡ್ತಾ ಇದ್ದಾಳ? ಇಲ್ಲ ಅಣ್ಣ, ಆ ರೀತಿ ಏನೂ ಇಲ್ಲ. ನಾನೇ ಸ್ವಲ್ಪ ಎಚ್ಚರಿಕೆಯಿಂದ ಇರದೆ ತಪ್ಪು ಮಾಡಿದ್ದೀನಿ ಅನ್ಸ್ತದೆ. ನಾನು ಫಿಕ್ಸ್ ಮಾಡಿರೋ ಮುಹೂರ್ತ ಪೌರ್ಣಮಿ ನಂತರದ ಮುಹೂರ್ತ. ನನಗೆ ಈ ವಿಷಯ ಸ್ವಲ್ಪ ಹೊತ್ತು ಮುಂಚೆನೆ ಗೊತ್ತಾಗಿದ್ದು. ಏನಮ್ಮ ನೀನು, ಒಳ್ಳೆ ಮುಹೂರ್ತ ನೋಡಿ ನಿಶ್ಚಿತಾರ್ಥ ಫಿಕ್ಸ್ ಮಾಡೋದಲ್ವಾ? ಹೋಗ್ಲಿ ಬಿಡು, ಮೊದ್ಲೇ ಗೊತ್ತಾಗಿದ್ದು ಒಳ್ಳೇದಾಯ್ತು. ಹೌದು ಅಣ್ಣ, ನಮ್ಮ ಆದಿ ಜವಾಬ್ದಾರಿಯಿಂದ ಈ ಮುಹೂರ್ತದ ಬಗ್ಗೆ ಗಮನಿಸಿದಾನೆ. ಅವನ್ ಬಂದ ವಿಷಯ ತಿಳಿಸಿದಾಗ್ಲೆ ನನಗ್ ಗೊತ್ತಾಗಿದ್ದು. ಸರಿಮ್ಮ, ಒಳ್ಳೇದು. ಹಾಗಾದ್ರೆ ನಿಶ್ಚಿತಾರ್ಥ ಯಾವಾಗ ಇಟ್ಕೊಳ್ಳಮ್ಮ? ಅಣ್ಣ, ಅಮಾವಾಸ್ಯೆ ನಂತರದ ಮುಹೂರ್ತ 27ನೇ ತಾರೀಕಿದೆ. ಆದಿ ಮೇಘನ್ ಮದ್ವೆ 20ನೇ ತಾರೀಕಲ್ವಾ? ನೀವೇನಾದ್ರೂ 27ಕ್ಕೆ ನಿಶ್ಚಿತಾರ್ಥ ಇಟ್ಕೊಳ್ಳೋಣ ಅಂತ ಹೇಳಿದ್ರೆ ನಾನು ಅವತ್ತಿಗೆ ಫಿಕ್ಸ್ ಮಾಡ್ಕೋತೀನಿ. ಆಗ್ಲಿ ಬಿಡು, ಆದಿ ಮೇಘ ಮದುವೆ ಮುಗಿಸ್ಕೊಂಡೆ ರಾಗ ಮತ್ತೆ ವಿಶ್ವಾಸ್ ನಿಶ್ಚಿತಾರ್ಥನ 27ನೇ ತಾರೀಕೆ ಇಟ್ಕೊಳ್ಳೋಣ, ಆಯ್ತಾ? ಹಾಗಾದ್ರೆ ನಾನೀಗ ಆದಿ ಮೇಘ ಮದುವೆನ ನಿರಾಳವಾಗಿ ಮಾಡಬಹುದು ಅಂತ ಆಯ್ತು. ಹೂವಣ್ಣ, ಒಳ್ಳೇದಾಯ್ತು. ಆದಿ ಮದುವೆಲಿ ನಾವು ನೆಮ್ಮದಿಯಾಗಿ ಓಡಾಡಬಹುದು. ಸರಿ ಅಮ್ಮ, ಏನಾದ್ರೂ ಇದ್ರೆ ಫೋನ್ ಮಾಡಿ. ಸರಿ ಅಣ್ಣ. ಆದಿ ಮೇಘನ್ ಮದ್ವೆ ಆದ್ಮೇಲೆ ರಾಗ ನಿಶ್ಚಿತಾರ್ಥ, ಅದೇ ತಾನೇ? ಹೌದು, ಸದ್ಯಕ್ಕೆ ಗಡ್ಬಿಡಿ ಮಾಡೋ ಅವಶ್ಯಕತೆ ಇಲ್ಲ. ಹಾಗಂತ ನಾವು ತಡ ಮಾಡೋದು ಬೇಡ. ಆದಿ ಮೇಘನ್ ಮದ್ವೆಗೆ ಎಲ್ಲ ವ್ಯವಸ್ಥೆನೂ ನಾವು ಶುರು ಮಾಡ್ಕೊಳ್ಳೋಣ. ಮೊದಲು ಲಗ್ನ ಪತ್ರಿಕೆ ಬರೆಸಬೇಕು, ಲಕ್ಷ್ಮಿ ಬರೋದು ಕೇಳ. ಸರಿ. ಏನಕ್ಕ ಹೇಳ್ತಿದೀಯ, ನಿಶ್ಚಿತಾರ್ಥ ಮುಂದೆ ಹಾಕ್ಬಿಟ್ರ? ಹೌದು ರಾಗ, ಆದಿ ಮದ್ವೆ ಆಗಿ ಒಂದ್ ವಾರಕ್ಕೆ ನಿಮ್ ನಿಶ್ಚಿತಾರ್ಥ ಇಟ್ಕೊಂಡಿದ್ದಾರೆ. ಈಗ ಯಾಕೆ ದಿಢೀರ್ ಅಂತ ಮುಂದೆ ಹಾಕಿದ್ರು?
ಅಮ್ಮ ಫಿಕ್ಸ್ ಮಾಡಿದ ದಿನ ಅಷ್ಟು ಚೆನ್ನಾಗಿಲ್ವಂತೆ. ಅದಕ್ಕೆ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡುವಾಗ ಅಮ್ಮನ್ ಗೊತ್ತಿರ್ಲಿಲ್ವಂತ. ಹೋಗ್ಲಿ, ಇವಾಗ ಯಾರು ಹೇಳಿದ್ರು? ಅಮ್ಮಂಗೆ ವಿಷಯ ಗೊತ್ತಿರ್ಲಿಲ್ಲ. ಸರಿಯಾದ ಸಮಯಕ್ಕೆ ಆದಿಯವ್ರು ಬಂದು ಅರ್ಚಕರ ಮೂಲಕ ಈ ವಿಷಯ ತಿಳಿಸಿದ್ರು. ಆದಿನ ಅರ್ಚಕರ ಮೂಲಕನ? ಏನ್ ಹೇಳಿದ್ರು? ಆ ಡೇಟ್ ಅಲ್ಲಿ ನಿಶ್ಚಿತಾರ್ಥ ಮಾಡಿದ್ರೆ ಮುಂದೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ. ಅಂದ್ರೆ ಇದೆಲ್ಲ ಆದಿ ಕೆಲ್ಸನ? ಯಾಕೆ ಆ ರೀತಿ ಹೇಳ್ತಿದ್ಯಾ? ಆ ವಿಷಯದಲ್ಲಿ ಆದಿಯವ್ರು ನಮ್ಗೆ ಒಳ್ಳೇದೆ ತಾನೇ ಮಾಡಿದ್ದಾರೆ. ನಿಮ್ ಪ್ರಕಾರ ಅವ್ರು ಒಳ್ಳೇದೇ ಮಾಡಿರ್ಬೋದು, ಆದ್ರೆ ಇದ್ರ ಹಿಂದೆ ಅವ್ರ ಬೇರೆನೆ ಪ್ಲಾನ್ ಇರುತ್ತೆ. ಸುಮ್ನೆ ಆದಿ ಮೇಲೆ ಅನುಮಾನ ಪಡ್ಬೇಡ ರಾಗ. ನಾನು ಅನುಮಾನ ಪಡ್ತಿಲ್ಲ, ನಾನು ಏನ್ ಹೇಳ್ತಿದ್ದೀನಿ ಅಂತ ನಿನಗೆ ಮುಂದೆ ಗೊತ್ತಾಗುತ್ತೆ. ಏನ್ ನಿನ್ ಮಾತಿನ ಅರ್ಥ? ಆದಿ ಮನ್ಸಲ್ಲಿ ಬೇರೆ ಏನೋ ಇದೆ, ಅದಕ್ಕೆ ಹೀಗ್ ಮಾಡಿರೋದು. ಯಾಕಂದ್ರೆ ಆದಿ ಏನು ಅಂತ ನಿಮ್ಮೆಲ್ಲರಿಗಿಂತ ನನಗ್ ಚೆನ್ನಾಗ್ ಗೊತ್ತಿದೆ. ಅವ್ರು ಇಷ್ಟೆಲ್ಲ ಮಾಡ್ತಾ ಇದಾರೆ ಅಂದ್ರೆ ಇದ್ರ ಹಿಂದೆ ಅವ್ರದ್ದೇನೋ ಪ್ಲಾನ್ ಇದೆ. ಇವ್ರು ಯಾಕೆ ಇನ್ನೂ ಬರ್ಲಿಲ್ಲ? ಮೊದ್ಲೇ ಟೆನ್ಷನ್ ಜಾಸ್ತಿ, ಈ ವಿಷಯನ ಬೇರೆಯವ್ರ ಹತ್ರನೂ ಹೇಳ್ಕೊಳಕ್ ಆಗೋದಿಲ್ಲ. ಇವಾಗ ಏನ್ ಮಾಡೋದು? ಲಕ್ಷ್ಮಿ, ಇದೇನಮ್ಮ ಇದು? ಬದನೆಕಾಯಿ ಸಾಂಬಾರ್ ಅಲ್ಲಿ ಬಾಳೆಹಣ್ಣು ಬಿದ್ದೋಳ ತರ ಪರ್ದ್ರ ಬಿಡ್ತಾ ಇದೀಯ, ಏನ್ ವಿಷಯ? ನಾನು ಈಗ ತಾನೇ ದಕ್ಷಿಣ ಮೂರ್ತಿ ಅಣ್ಣನ ಮನೆಗೆ ಹೋಗಿ ಬರ್ತಾ ಇದೀನಿ. ನಾಳೆನೆ ಮದ್ವೆ ಕೆಲಸ ಎಲ್ಲ ಶುರು ಮಾಡ್ಬಿಡಣ, ಹಾಗೆ ಲಗ್ನ ಪತ್ರಿಕೆನೂ ಬರ್ಸ್ಬಿಡೋಣ ಅಂತ ಅಣ್ಣ ಹೇಳಿದ್ರು. ಒಳ್ಳೆ ವಿಷಯ ತಾನೇ. ಆದ್ರೂ ರಾಧಾ ಈ ನಿಶ್ಚಿತಾರ್ಥ ನಂತರ ಮದುವೆ ಕೆಲಸ ಆರಂಭಿಸೋಣ ಅಂತಂದವರು ಎರಡು ದಿನ ಮೊದ್ಲೇನೆ ಕೆಲಸ ಆರಂಭಿಸಿದ್ದಾರೆ ಅಂತಂದ್ರೆ ಏನೋ ವಿಶೇಷ ಇರಲೇಬೇಕು ಅಲ್ವಾ? ಅಣ್ಣ, ವಿಷಯ ಏನಂದ್ರೆ ನಾಳಿದ್ದು ರಾಗನ್ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದೆ. ಅಲ್ಲ, ನಿಶ್ಚಿತಾರ್ಥವೇ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ರ ಅಥವಾ ಹುಡುಗ ಏನಾದ್ರೂ ಹೇಳಿ ಈ ನಿಶ್ಚಿತಾರ್ಥ ಕ್ಯಾನ್ಸಲ್ ಆಯ್ತಾ? ಅಯ್ಯೋ, ಆ ರೀತಿ ಎಲ್ಲ ಅಲ್ಲ ಅಣ್ಣ. ಆದಿ ಮತ್ತೆ ಮೇಘ ಮದ್ವೆ ಮುಗ್ದು ಒಂದ್ ವಾರ ಆದ್ಮೇಲೆ ಇಟ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಕ್ಯಾನ್ಸಲ್ ಆಗಿಲ್ಲ, ಬರೀ ಮುಂದೆ ಹೋಗಿದೆ ಅಷ್ಟೇ ತಾನೇ. ಇದರಿಂದ ಆದಿ ಮೇಘನ್ ಮದುವೆಗೆ ತೊಂದ್ರೆ ಇಲ್ವಲ್ಲ ಬಿಡು. ದಿಢೀರ್ ಅಂತ ನಿಶ್ಚಿತಾರ್ಥ ಡೇಟ್ ನ ಬದಲಾಯಿಸಿದ್ದಾರೆ, ಅದೇ ನನಗೆ ಟೆನ್ಷನ್ ಆಗ್ತಾ ಇರೋದು. ಅಯ್ಯ, ವಿಷಯ ಏನು ಎತ್ತ ಅಂತ ಸರಿಯಾಗಿ ತಿಳ್ಕೊಳ್ಳದೆ ಬರೀ ಟೆನ್ಷನ್ ಮಾಡ್ಕೊಂಡ್ರೆ ಏನ್ ಬಂತು ಪ್ರಯೋಜನ? ಅಲ್ಲಮ್ಮ, ನಿಶ್ಚಿತಾರ್ಥ ಯಾಕೆ ಮುಂದಕ್ಕೆ ಹಾಕಿದ್ರು ಅಂತ ನೀನು ಕೇಳಿ ತಿಳ್ಕೋಬೇಕಾಗಿತ್ತು ತಾನೇ. ನಾನು ಕೇಳಿದ್ದಕ್ಕೆ ಪೌರ್ಣಮಿ ನಂತರದ ಮುಹೂರ್ತ ಗೊತ್ತಿಲ್ಲದೆ ಫಿಕ್ಸ್ ಮಾಡ್ಬಿಟ್ವಿ ಅಂತ ಹೇಳಿದ್ರು. ಅಣ್ಣ, ಈ ವಿಷಯನ ಆದಿನೇ ತಿಳ್ಕೊಂಡು ಮುಂದಕ್ಕೆ ಹಾಕ್ಸಿದಾನಂತೆ, ಅದೇ ನನ್ ಟೆನ್ಷನ್ ಆಗ್ತಾ ಇರೋದು. ಇದ ವಿಷಯ ಅದೇ ಸತ್ಯ ಇರ್ಬೋದು. ಎಲ್ಲೋ ಸರಿಗೆ ಕೇಳದೆ ಮಾಡದೆ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ. ಈಗ ಯಾರೋ ಹಾಗಲ್ಲ ಹೀಗೆ ಅಂತ ತಿಳಿ ಹೇಳಿರ್ತಾರೆ, ಅದಕ್ಕೆ ಬಹುಶಃ ಪೋಸ್ಟ್ ಪೋನ್ ಮಾಡ್ಕೊಂಡಿರ್ತಾರೆ. ಹೌದಣ್ಣ, ಮದ್ವೆ ವಿಷಯಕ್ಕೆ ಈ ರೀತಿ ಕಾರಣ ಹುಡ್ಕೋದ್ ಸರಿ, ಆದ್ರೆ ನಿಶ್ಚಿತಾರ್ಥಕ್ಕೂ ಈ ರೀತಿ ಕಾರಣ ಹುಡ್ಕೋ ಅವಶ್ಯಕತೆ ಇಲ್ವಲ್ಲ? ನನ್ಗ್ಯಾಕೋ ಈ ವಿಷಯದಲ್ಲಿ ಆದಿನೋ ಅಥವಾ ಆ ವಿಶಾಲಾಕ್ಷಿ ಕುಟುಂಬದಲ್ಲಿ ಯಾರೋ ಸಂಚು ಮಾಡ್ತಿದ್ದಾರೆ ಅಂತ ತುಂಬಾ ಭಯ ಆಗ್ತಿದೆ ಅಣ್ಣ. ಅಯ್ಯೋ ಲಕ್ಷ್ಮಿ, ನೀನ್ ಯಾವ್ದಕ್ಕೂ ಚಿಂತೆ ಮಾಡ್ಬೇಡಮ್ಮ. ನೀನು ನನ್ನ ಹತ್ರ ವಿಷಯ ಹೇಳ್ದೆ ತಾನೇ, ಅಲ್ಲಿಗೆ ವಿಷಯ ಮುಗೀತು ಅಂತ ತಿಳ್ಕೋ. ಮುಗೀತು ಅಂತಂದ್ರೆ ಕ್ಲೋಸ್ ಅಂತಲ್ಲ, ನಾನೆಲ್ಲ ನೋಡ್ಕೋತೀನಿ ಅಂತ ಅರ್ಥ ಅಷ್ಟೇ. ನಿಮ್ ಮಾತನ್ ಕೇಳಿ ಇವಾಗ ಸ್ವಲ್ಪ ಧೈರ್ಯ ಬಂತಣ್ಣ. ನನ್ನ ಮಾತ್ ಕೇಳಿಯೂ ಧೈರ್ಯ ಬರ್ಲಿಲ್ಲ ಅಂತಂದ್ರೆ ಇದು ಯಾರ ಮಾತ್ ಕೇಳಿದ್ರು ನಿನ್ಗೆ ಯಾವ ಧೈರ್ಯವೂ ಬರೋದಿಲ್ಲ ಬಿಡು. ಬರ್ಲೇಬೇಕು ಬರ್ಲೇಬೇಕು ಬಂತಲ್ಲ ಅದೇ ಸಂತೋಷ ನನ್ಗೆ. ನೀವು ನನ್ ಜೊತೆಗಿದ್ದೀರಾ ಅಂದ್ಮೇಲೆ ನನ್ ಚಿಂತೆ ಸ್ವಲ್ಪ ಕಮ್ಮಿ ಆಯ್ತು. ನನ್ನ ಮಾತ್ ಕೇಳಿದ್ಮೇಲೆ ನಿನಗೆ ಚಿಂತೆನೆ ಇರಬಾರದು. ನೀನು ಕಮ್ಮಿಯಾಗಿದೆ ಅಂತ ಹೇಳ್ತಿರೋದು ನನಗೆ ಒಂಥರ ನನ್ನ ಮಾತಿನ ಮೇಲೆ ಅಸಮಾಧಾನ ಆಗ್ತಾ ಇದೆ. ಅಯ್ಯೋ, ಅಷ್ಟೊಂದು ಚಿಂತೆ ಬರದೇ ಇರುವಂಗ್ ಮಾತಾಡ್ಬಿಟ್ನ ಅಂತ ಅಂದ್ಬಿಟ್ಟು ಇನ್ ಸ್ವಲ್ಪ ಸರಿಯಾಗಿ ಮಾತಾಡ್ಬೇಕಾಗಿತ್ತು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ಎಣ್ಣೆ ಬಿಟ್ಟು ಬಾಣಲೆಯಲ್ಲಿ ಬೋಂಡ ಕಾಯದು. ಅಣ್ಣ, ಇಲ್ಲಿಗೆ ಕರ್ಕೊಂಡ್ ಬಂದೆ? ರಾಗನನ್ನ ಮೀಟ್ ಮಾಡಕ್ ಬರಕ್ ಹೇಳಿದ್ರು ಅದಕ್ಕೆ. ಹೌದಾ, ಏನ್ ವಿಷಯ ಅಂತ ಹೇಳಿದ್ರ? ಇಲ್ಲ ಬಚ್ಚನ್, ಅವ್ರು ಹೇಳದೆ ಹೋದ್ರು ಏನ್ ವಿಷಯ ಅಂತ ನೀನೆ ಕೇಳ್ಬೇಕು ತಾನೆ. ಕೇಳಿದಕ್ಕೆ ನಾನು ಅಲ್ಲೇ ಬರ್ತೀನಲ್ಲ ಅಲ್ಲೇ ಹೇಳ್ತೀನಿ ಅಂತ ಹೇಳಿದ್ರು. ಅಣ್ಣ, ನಿಶ್ಚಿತಾರ್ಥ ಮುಂದೋಗೋ ರೀತಿ ಮಾಡದೆ ಅಲ್ವಾ, ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಬರ್ತಿರ್ಬೇಕು.
ಆದ್ರೆ ಫೋನ್ ಅಲ್ಲಿ ಸ್ವಲ್ಪ ಕೋಪದಲ್ಲಿ ಮಾತಾಡೋ ತರ ಇತ್ತು ಬಚ್ಚನ್. ಹೌದಾ? ಅಣ್ಣ ರಾಗ ಮೇಡಮ್ ಬರ್ತಿದ್ದಾರೆ, ಅವ್ರ ಜೊತೆ ಮಾತಾಡು, ಅವ್ರು ಹೋದ ನಂತರ ನಾನು ಬರ್ತೀನಿ. ನಿಮ್ ಮನ್ಸಲ್ಲಿ ನೀವೇನ್ ಅನ್ಕೊಂಡಿದ್ದೀರಾ? ಏನ್ ಹೇಳ್ತಿದ್ರಿ ರಾಗ, ನಂಗೆ ಅರ್ಥ ಆಗಿಲ್ಲ. ನನ್ ಮದ್ವೆ ನಡಿಬಾರ್ದು ಅಂತ ತಾನೆ ನಿಶ್ಚಿತಾರ್ಥ ಮುಂದೆ ಹಾಕಿರೋದು? ರಾಗ ನಾನ್ ಯಾಕೆ ಆ ರೀತಿ ಮಾಡ್ಲಿ? ಅದೇನೋ ಪೌರ್ಣಮಿ, ಟೈಮ್ ಸರಿಯಾಗಿಲ್ಲ ಅಂತ ಅಮ್ಮನ ಹತ್ರ ಹೇಳಿ ನಿಶ್ಚಿತಾರ್ಥ ಮುಂದೆ ಹಾಕಿದೀರಾ? ಯಾಕೆ ಹಾಗೆ ಮಾಡಿದ್ರಿ? ಓ, ಕ್ಯಾನ್ಸಲ್ ಮಾಡೋ ಉದ್ದೇಶ ನಿಮ್ದಿಲ್ಲ ಅಂದ್ರೆ ಮತ್ತೇನ್ ಪ್ಲಾನ್ ಮಾಡಿದ್ದೀರಾ? ಆ ರೀತಿ ಆಗಿದ್ರೆ ನಾನೇ ವಿಶ್ವಾಸ್ ಕೇಳಿ ಎಂಗೇಜ್ಮೆಂಟ್ ನಡೀದೇ ಇರೋ ತರ ಮಾಡ್ತಿದ್ದೆ. ಈಗಲೂ ಕೂಡ ನಾನು ಎಂಗೇಜ್ಮೆಂಟ್ ನ ತಡೆದಿಲ್ಲ, ಮುಂದೆ ಹಾಕಿದ್ದೀನಿ ಅಷ್ಟೇ. ಮುಂದೆ ಹಾಕೋದಕ್ಕೆ ಬೇರೆ ಏನೋ ಕಾರಣ ಇದೆ ಅಂತ ಆಯ್ತು. ಅದೇ ನಾನು ನಿಮ್ಗೆ ಕಟ್ಟಿರೋ ತಾಳಿ ಇದೆಯಲ್ಲ, ಅದಕ್ಕೆ ತಾನೆ ನೀವ್ ಕಟ್ಟಿರೋ ತಾಳಿ ನೀವೇ ಬಿಚ್ಚಬಿಡಿ ಅಂತ ಹೇಳಿದ್ದು. ಆದ್ರೆ ನೀವು ನನ್ನಿಂದ ಈ ತಾಳಿನ ಈಗ ಬಿಚ್ಚಕ್ಕಾಗಲ್ಲ ಅಂತ ಹೇಳ್ತೀರಿ. ಆದ್ರೆ ಇವಾಗ ಏನ್ ಮಾಡಕ್ ಹೊರಟಿದ್ದೀರಾ? ನಾನು ಕಟ್ಟಿರೋ ತಾಳಿ ನಿಮ್ ಕತ್ತಲ್ಲಿ ಇನ್ನೂ ಇರುವಾಗ ನೀವು ಇನ್ನೊಬ್ಬರ ಜೊತೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋ ಸರಿಯಲ್ಲ ಅಂತ ಅನಿಸ್ತು. ಅದಕ್ಕೆ ನಾನು ಈ ಕೆಲಸ ಮಾಡಿದೆ. ನಮ್ ಜೀವನದಲ್ಲಿ ಏನಾದ್ರೂ ತಪ್ಪಾದಾಗ ಇದಕ್ಕೆಲ್ಲ ಕಾರಣ ದೇವ್ರೆ ಅಂತ ದೇವ್ರನ್ನ ಬೈದ್ ಬಿಡ್ತೀವಿ. ಆದ್ರೆ ಆ ದೇವ್ರು ಯಾವಾಗ್ಲೂ ನಮ್ ಜೊತೆನೆ ಇರಕ್ ಆಗಲ್ಲ ನೋಡು. ಅದಕ್ಕೆ ನಮ್ಮ ಅಕ್ಕ ಪಕ್ಕದಲ್ಲಿ ನಮಗ್ ಸಹಾಯ ಮಾಡೋ ಅಂತವ್ರನ್ನ ಇಟ್ಟೇ ಇರ್ತಾನೆ. ಈಗ ನಮ್ ಪಾಲ್ಗೆ ನಮ್ಮ ಆದಿನೇ ದೇವ್ರು ಕಳಿಸಿರೋ ವ್ಯಕ್ತಿ. ಹೌದಮ್ಮ, ನಾವು ತೊಂದ್ರೆಯಲ್ಲಿ ಇದ್ದಾಗ ನಾವು ಕರೀತೇ ಇದ್ರು ಬಂದು ಹೆಲ್ಪ್ ಮಾಡಿದ್ದಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ನೋಡು, ನಾವ್ಯಾರು ಗಮನಿಸ್ತಾ ಇದ್ದಿದ್ದನ್ನ ಗಮನಿಸಿ ಮುಂದೆ ಆಗ್ತಾ ಇದ್ದ ಗಂಡಾಂತರನ ತಪ್ಪಿಸಿದಾನೆ. ಈ ಸಹಾಯನ ನಾವ್ ಯಾವತ್ತೂ ಮರೆಯಕ್ಕಾಗಲ್ಲ. ನಾವ್ ಯಾರು ಅಂತ ಗೊತ್ತಿಲ್ಲದಾಗ್ಲೇ ನಮ್ಗೆ ಸಹಾಯ ಮಾಡಿದ್ದಾರೆ. ಇನ್ನು ನಮ್ಮ ಅತ್ತೆ ಮನೆ ಅಂತ ಗೊತ್ತಾದ್ಮೇಲೆ ಅವ್ರು ಸಹಾಯ ಮಾಡ್ತಾ ಇರ್ತಾರ? ಆ ಜವಾಬ್ದಾರಿ ನಮ್ಮ ಆದಿಗೆ ಬರೋದಕ್ಕೆ ನನ್ನ ಅಣ್ಣನೇ ಕಾರಣ ಕಣೆ. ಅಲ್ಲಮ್ಮ, ಆದಿಯವರು ಜವಾಬ್ದಾರಿಯಿಂದ ನಡ್ಕೊಳ್ಳೋದಕ್ಕೂ ಮಾವನ್ಗೂ ಏನ್ ಸಂಬಂಧ? ರಾಗನ್ ನಿಶ್ಚಿತಾರ್ಥ ಮದ್ವೆನ ನಾನೇ ಮುಂದೆ ನಿಂತು ನಡೆಸ್ಕೊಡ್ತೀನಿ ಅಂತ ಅಣ್ಣ ನನಗ್ ಮಾತು ಕೊಟ್ಟಿದಾರಲ್ವಾ, ಅದಕ್ಕೆ ಅವ್ರ ಪರವಾಗಿ ಆದಿನ ಪ್ರತಿಯೊಂದು ವಿಷಯದಲ್ಲೂ ಜವಾಬ್ದಾರಿಯಿಂದ ನೋಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ. ನಿಮ್ ಮನ್ಸಿಗೆ ಬಂದ ಹಾಗೆ ನಿರ್ಧಾರ ತಗೋತೀರಾ? ಅಲ್ಲ, ಇದು ನನಗ್ ಸಂಬಂಧಪಟ್ಟ ವಿಷಯ, ನನಗ್ ಒಂದ್ ಮಾತು ಕೇಳ್ಬೇಕು ಅಂತ ನಿಮಗ್ ಅನ್ಸ್ಲಿಲ್ವಾ? ಬಿಡಿ ಆದಿ, ಬೇರೆಯವ್ರಿಗೆ ನೀವ್ ತಾಳಿ ಕಟ್ಟದ್ಮೇಲೆ ನೀವ್ ಕಟ್ಟಿರೋ ತಾಳಿನ ಬಿಚ್ತೀನಿ ಅಂತ ಹೇಳ್ತಿರಲ್ಲ, ನನಗಷ್ಟು ಸಾಕು. ನಾನ್ ಮನ್ಸಾರೆ ಪ್ರೀತಿ ಮಾಡಿದವ್ರಂತೂ ನಂಗೆ ಮದ್ವೆ ಮಾಡ್ಕೊಳಕ್ ಆಗಿಲ್ಲ. ಅಟ್ಲೀಸ್ಟ್ ನನ್ ಬೇರೆಯವ್ರ ಮದ್ವೆ ಆಗ್ಬೇಕಾದ್ರೆ ಅವ್ರಿಗಾದ್ರೂ ಪ್ರಾಮಾಣಿಕವಾಗಿ ಇರ್ಬೇಕಲ್ವಾ? ಹಾಗಾಗಿ ನಿಮ್ ಕತ್ತಲ್ದಿರೋ ತಾಳಿ ಬಿಚ್ಚೋಕೆ ನಾನ್ ಮಾನಸಿಕವಾಗಿ ರೆಡಿ ಆಗ್ತೀನಿ. ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ. ಇವಾಗ ಅದು ನಾನು ಯಾಕೆ ಈ ಕೆಲಸ ಮಾಡಿದೆ ಅಂತ ನಿಮ್ಗೆ ಅರ್ಥ ಆಯ್ತು ಅಲ್ವಾ? ಅರ್ಥ ಆಯ್ತು. ಅಂಡ್ ಎಸ್, ನನ್ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೀವ್ ಹೇಳ್ತಾರೋ ಸರಿಯಾಗೇ ಇದೆ ಅಮ್ಮ. ಆದಿಯವರು ನಮ್ಮನೆಯಲ್ಲೇ ಇದ್ದು ನಮ್ಮೆಲ್ಲರೂ ಜವಾಬ್ದಾರಿ ತಗೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಅವರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿನ ನಮಗ್ ತೋರಿಸ್ತಾನೆ ಇದ್ದಾರೆ, ಹಾಗೆ ನಾವು ಅವ್ರ ಕುಟುಂಬದ ಮೇಲೆ ಇಟ್ಟಿರೋ ಪ್ರೀತಿನ ತೋರಿಸ್ಬೇಕಲ್ವಾ ಸಿಂಧು? ಈಗಾಗ್ಲೇ ಆದಿ ಮೇಘನ್ ಮದ್ವೆ ಕೆಲಸನ ಶುರು ಮಾಡಿರ್ತಾರೆ. ನೀನು ರಾಗ ಅವ್ರ ಮನೆಗೆ ಹೋಗಿ ಮದ್ವೆ ಕೆಲಸ ಏನಿದೆ ಅಂತ ಕೇಳಿ ಅವ್ರು ಏನೇ ಕೆಲಸ ಹೇಳಿದ್ರು ಆಗಲ್ಲ ಅಂತ ಹೇಳಿದೆ ಪೂರ್ತಿ ಮಾಡ್ಕೊಟ್ಟು ಬರ್ಬೇಕು, ಸರಿನಾ? ನೀನ್ ಹೇಳೋದನ್ನ ಯಾವಾಗಿಲ್ಲ ಅಂತ ಹೇಳಿದೀವಿ. ಖಂಡಿತ ಅಲ್ಲಿಗೆ ಹೋಗಿ ಎಲ್ಲ ಸಹಾಯನೂ ಮಾಡ್ತೀವಿ. ನನ್ ಮಕ್ಕಳು ಹಾಗೆಲ್ಲ ಹೇಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಸಿಂಧು. ರಾಗನ್ಗೂ ಹೇಳ್ಬಿಡು ಈ ವಿಷಯ ನಾನೇ ಹೇಳ್ದೆ ಅಂತ. ಆಯ್ತು. ದೇವ್ರ ದಯೆಯಿಂದ ಆದಿ ಮೇಘನ್ ಮದ್ವೆಗೆ ಯಾವ ಅಡ್ಡಿನೂ ಬರ್ದೆ ಸುಸೂತ್ರವಾಗಿ ನಡೆದ್ರೆ ಸಾಕು. ನೋಡಿದ್ಯಾ ಅದು ಎಲ್ಲ ಸರಿಯಾಗಿದೆಯಾ?
ಎಲ್ಲ ಚೆಕ್ ಮಾಡಿದ್ದೀನಪ್ಪಾಜಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸರಿ ಕೊಡು. ವಿಶಾಲಾಕ್ಷಿ ಯಜಮಾನರ ಸಂಬಂಧಿ ಕ್ರಮನೆ ಕಡೆ ಅದು ಬಿಟ್ಟಿಲ್ಲ ತಾನೆ ಹೆಸರು? ಅಪ್ಪಾಜಿ, ಸಿಂಧು ಅವ್ರ ಗಂಡ ಸಂತೋಷ್ ಅವ್ರ ಹೆಸರು ಕೂಡ ಹಾಕ್ತಿದ್ದೀನಿ. ಅಷ್ಟೇ ಅಲ್ಲ, ಅಮ್ಮನ ಮನೆ ಕಡೆ, ಲಕ್ಷ್ಮೀ ಅತ್ತೆ ಮನೆ ಕಡೆ ಎಲ್ಲರ ಹೆಸರು ಹಾಕ್ತಿದ್ದೀನಿ. ಯಾರ ಹೆಸರು ಮಿಸ್ ಆಗಿಲ್ಲ. ಅದಿ ಇದು ಮದುವೆ ಆಮಂತ್ರಣ ಪತ್ರಿಕೆ. ಒಂದ್ಸಾರಿ ಕೊಟ್ಟ ಮೇಲೆ ಮುಗಿದೋಯ್ತು. ಮತ್ತೆ ಅವ್ರ ಹತ್ರ ಹೋಗಿ ಅದು ಸರಿ ಇಲ್ಲ, ಬೇರೆ ಕೊಡ್ತೀನಿ ಅಂತ ಹೇಳೋದಕ್ಕಾಗುತ್ತ? ಏನ್ ಚೆನ್ನಾಗಿರುತ್ತೆ. ಹೌದು ಆದಿ, ನಮ್ ಸಂಬಂಧಿಕರ ಮನೆಯಲ್ಲಿ ಏನೇ ಸಂಭ್ರಮ ಆದ್ರೂ ನಮ್ ಹೆಸರನ್ನ ಅವ್ರು ಹಾಕ್ಸೇ ಹಾಕಿಸ್ತಾರೆ. ನಾವು ಅವ್ರ ಹೆಸರು ಹಾಕ್ಸೋದ್ರಲ್ಲಿ ತಪ್ಪೇನಿಲ್ಲ. ಪ್ರತಿಯೊಬ್ರು ನನ್ನ ಹೆಸರು ಹಾಕಿಸ್ತಾರೆ ಅಂತ ಅಂದ್ರೆ ನಾನು ದೊಡ್ಡ ಮನುಷ್ಯ ಅಂತ ಅಲ್ಲ, ನಮ್ಮ ಗುಡಕ್ಕೆ ಬೆಲೆ ಕೊಟ್ಟಿದ್ದಾರೆ. ಆ ಬೆಲೆ ನಾವು ಉಳಿಸ್ಕೋಬೇಕಾ ಬೇಡವಾ? ಮೇಘ ಬಾ ಕೂತ್ಕೋ, ತಿಂಡಿ ಮಾಡು. ಇಲ್ಲ ರಾಗ, ನನ್ ಬೆಳಗ್ಗೆ ತಿಂಡಿ ತಿನ್ನಲ್ಲ. ಮತ್ ತಿಂಡಿ ಯಾಕೆ ಬೇಡ ಅಂತಿದ್ಯಾ? ನನ್ ಮದ್ವೆ ಆಗೋವರೆಗೂ ಬೆಳಗ್ಗೆ ತಿಂಡಿ ಬಿಟ್ಬಿಟ್ಟು ವ್ರತ ಮಾಡ್ತಿದ್ದೀನಿ. ಯಾಕೆ ವ್ರತ ಮಾಡ್ತಿದ್ಯಾ ಅಂತ ಹೇಳ್ಬೋದಾ? ಆದಿ ಮಾವ, ನನ್ ಗಂಡನಾಗ ಸಿಕ್ಕ್ರೆ ಬೆಳಗ್ಗೆ ಹೊತ್ತು ತಿಂಡಿ ಬಿಡ್ತೀನಿ ಅಂತ ಹರಕೆ ಹೊತ್ಕೊಂಡಿದೀನಿ.